ಕೊರೋನಾ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳೀಗ ಹತ್ತು ಹಲವು ಜನರಿಗೆ ಉದ್ಯೋಗ ಕೊಡುವ ಕೇಂದ್ರಗಳಾಗಿ ಪರಿವರ್ತನೆಯಾಗುತ್ತಿದೆ. ಹೋಟೆಲ್ ಮತ್ತಿತರ ಅಂಗಡಿ ಮುಂಗಟ್ಟುಗಳಲ್ಲಿ ಕೆಲಸ ಮಾಡುತ್ತಿದ್ದ ಯುವಕರು ಮಹಿಳೆಯರು ಜನೌಷಧಿ ಕೇಂದ್ರಗಳಲ್ಲಿ ಔಷಧಿ ವಿತರಕರಾಗಿ ಮಾರಾಟಗಾರರಾಗಿ ಕೆಲಸ ಮಾಡುವ ಮೂಲಕ ಜೀವನೋಪಾಯಕ್ಕೆ ಮಾರ್ಗವನ್ನು ಕಂಡುಕೊಂಡಿದ್ದಾರೆ. ಕೊರೋನಾ ಸಂಕಷ್ಟದಿಂದಾಗಿ ಮೈಸೂರಿನಲ್ಲಿ ಉದ್ಯೋಗ ಕಳೆದುಕೊಂಡವರು ನಗರದ ವಿವಿಧ ಬಡಾವಣೆಗಳಲ್ಲಿ ಇರುವ ಜನೌಷಧಿ ಕೇಂದ್ರಗಳಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಉದ್ಯೋಗಿ ಉಮಾಶಂಕರ್ ಈ ಮೊದಲು ಹೋಟೆಲ್ ನಡೆಸುತ್ತಿದ್ದು ಕೊರೋನಾ ಸಂಕಷ್ಟದಿಂದ ಅದನ್ನು ಮುಚ್ಚಬೇಕಾಯಿತು. ಜೀವನ ನಡೆಸಲು ಕಷ್ಟಕರವಾದ ಸಂದರ್ಭದಲ್ಲಿ ಜನೌಷಧಿ ಕೇಂದ್ರದಲ್ಲಿ ಉದ್ಯೋಗ ದೊರೆತಿದ್ದು ಅಸಂಖ್ಯಾತ ರೋಗಿಗಳ ಸೇವೆ ಮಾಡಲು ಅವಕಾಶ ದೊರಕಿದೆ. ಇದರಿಂದ ನನಗೆ ಸಂತೋಷವಾಗಿದೆ ಎಂದರು. ದುಡ್ಡಲ್ಲಿ ಜನಕ್ಕೆ ಮೆಡಿಸಿನ್ ಜಾಸ್ತಿ ಇರೋದ್ರಿಂದ ಒಂದು ಹೆಲ್ಪ್ ಆಗುತ್ತೆ, ನಮಗೂ ಖುಷಿ ಇದೆ ಕೆಲಸ ಮಾಡೋದಕ್ಕೆ. ಇಲ್ಲಿ ಜನೌಷಧಿ ಸೇರ್ಕೊಂಡು ಒಂದು ವರ್ಷ ಆಯ್ತು. ಎನ್ ಆರ್ ಲಕ್ಷ್ಮಿ, ಜನೌಷಧಿ ಕೇಂದ್ರದಲ್ಲಿ ಕಳೆದೊಂದು ವರ್ಷದಿಂದ ಕೆಲಸ ಮಾಡುತ್ತಿದ್ದೇನೆ. ಪ್ರಧಾನಮಂತ್ರಿಯವರು ಜನೌಷಧಿ ಪರಿಯೋಜನೆಯಿಂದ ಉದ್ಯೋಗ ದೊರೆತ ನಂತರ ದುಡಿಮೆಗೆ ದಾರಿಯಾಗಿದೆ ಎಂದರು. ನಮ್ಮಿಂದ ಕರೋನಾ ಟೈಮಲ್ಲಿ ತುಂಬಾ ಜನಕ್ಕೆ ಹೆಲ್ಪ್ ಆಗ್ತಿದೆ ಅಂತ ತಿಳ್ಕೊಂಡಿದೀವಿ. ಇದನ್ನ ಒಳ್ಳೆ ಕಾರ್ಯ ಅನ್ಕೊಂಡು ನಾವು ನಿರ್ವಹಿಸ್ಕೊಂಡು ಹೋಗ್ತಾ ಇದೀವಿ. ನಾವು ನಮ್ಮ ಕಂಪನಿಯವರು ಎಲ್ಲರೂ ಸೇರಿ ಜನೌಷಧಿ ಕೇಂದ್ರದಲ್ಲಿ ಎಂದರು. ವರ್ಕ್ ಇಲ್ಲದೆ ತುಂಬಾ ಜನ ಒದ್ದಾಡ್ತಿದ್ರು. ಆ ಟೈಮಲ್ಲಿ ಇಲ್ಲಿ ಬಂದಂತಹ ಎಲ್ಲರಿಗೂ ನಮ್ಮ ಓನರ್ ಆಗಿರ್ಬೋದು, ಇಲ್ಲ ಜನೌಷಧಿ ಪರಿಯೋಜನೆ ಆಗಿರ್ಬೋದು, ಎಲ್ಲ ತುಂಬಾ ಜನಕ್ಕೆ ಕೆಲಸ ಕೊಟ್ಟಿದೆ. ಮತ್ತೆ ಯಾವುದೇ ರೀತಿಯ ಮೆಡಿಸಿನ್ಸ್ಗಳು ಸಪ್ಲೈ ತುಂಬಾ ಅವಾಯ್ಡ್ ಆಗ್ತಿದ್ದ ಟೈಮಲ್ಲಿ ನಮ್ಮ ಜನೌಷಧಿ ಪರಿಯೋಜನೆ ಕೇಂದ್ರಗಳಿಂದ ವರ್ಕ್ ಮಾಡಿ ಎಲ್ರಿಗೂ ಮೆಡಿಸಿನ್ಸ್ ಸಪ್ಲೈ ಮಾಡುವಂತಹ ಅವಕಾಶ ಸಿಕ್ಕಿತ್ತು. ಅದನ್ನ ಪರಿಪೂರ್ಣವಾಗಿ ಬಳಸ್ಕೊಂಡಿದ್ದೇವೆ ಮತ್ತೆ ಬಳಸ್ಕೊಳ್ತಾ ಇದ್ದೇವೆ ಅಂತ ಹೇಳಕ್ ಇಷ್ಟಪಡ್ತೀನಿ. ರೋಗ ನಿರೋಧಕ ಶಕ್ತಿ ವೃದ್ಧಿಸುವ ಔಷಧಿಗಳು ಸೇರಿದಂತೆ ಜನೌಷಧಿ ಕೇಂದ್ರಗಳಲ್ಲಿ ಕಡಿಮೆ ಬೆಲೆಗೆ ಔಷಧಿಗಳು ದೊರೆಯುತ್ತಿದ್ದು ಬಡವರಿಗೆ ಅನುಕೂಲವಾಗಿದೆ ಎಂದರು. ಕಂಫರ್ಟಬಲ್ ಆಗಿ ನಾವು ಕೆಲಸ ಮಾಡ್ತಾ ಇದೀವಿ. ಮತ್ತೆ ನಮ್ಮ ಕೊಲೀಗ್ಸ್ ಗಳು ಎಲ್ಲರೂ ಚೆನ್ನಾಗಿ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾ ಇದೆ. ಮತ್ತೆ ನಿರುದ್ಯೋಗ ಸಮಸ್ಯೆ ಕಡಿಮೆ ಆಗ್ತಾ ಇದೆ. ಗ್ರಾಹಕ ಶ್ರೀನಿವಾಸ ರಾವ್, ನಾನು ಅಧಿಕ ರಕ್ತದೊತ್ತಡ ಕಾಯಿಲೆಯಿಂದ ಬಳಲುತ್ತಿದ್ದು ಹೆಚ್ಚು ಹಣವನ್ನು ನೀಡಿ ಔಷಧಿಗಳನ್ನು ತೆಗೆದುಕೊಳ್ಳುತ್ತಿದ್ದೆ. ಈಗ ಜನೌಷಧಿ ಕೇಂದ್ರಗಳಲ್ಲಿ ಕಡಿಮೆ ಬೆಲೆಯಲ್ಲಿ ಔಷಧಿಗಳು ಸಿಗುತ್ತಿರುವುದು ಸಂತಸ ತಂದಿದೆ ಎಂದರು. ಈಗಲೇ ತಗೋತಾ ಇದ್ದೀನಿ ಒಂದು 3 ವರ್ಷದಿಂದ. ಈಗ 30 ದಿವಸಕ್ಕೂ ಆಗುತ್ತೆ. ಬಿ ಪಿ ಶುಗರ್ ಎರಡು ಮಾತ್ರ ನಾವು ತಗೋತಾ ಇದ್ದೀವಿ.